ಎಸ್ ಇನ್ನು ರಾಜ್ಯ ಸರ್ಕಾರ ಮತ್ತೆ ರಾಜಭವನದ ಫೈಟ್ ಏನಿದೆ, ಈ ಹಿಂದೆ ರಾಜ್ಯಪಾಲರು ಕೂಡ ಎಲ್ಲಾ ವ್ಯವಹಾರಗಳು ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಏನೆಲ್ಲ ವ್ಯವಹಾರಗಳು ನಡೆಯುತ್ತೆ ಅದಕ್ಕೆ ಪತ್ರದ ಮುಖಾಂತರ ಉತ್ತರ ನೀಡಬೇಕು ಅಂತ ಹೇಳಿ ರಾಜ್ಯಪಾಲರು ಕೂಡ ಹೇಳಿರ್ತಾರೆ. ಅದರಂತೆ ಈಗ ಇನ್ನೂ ಕೂಡ 25 ಪತ್ರಗಳಿಗೆ ಕಾಂಗ್ರೆಸ್ ಕೂಡ ಉತ್ತರವನ್ನ ನೀಡಬೇಕಾಗಿದೆ. ಸೊ ಇದು ಯಾವ ರೀತಿಯಾಗಿ ನಡೀತಾ ಇದೆ, ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ರಾಜಭವನ ವರ್ಸಸ್ ರಾಜ್ಯ ಸರ್ಕಾರದ ಫೈಟ್ ಕೂಡ ಮುಂದುವರಿತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ರಾಜ್ಯಪಾಲರ ಪತ್ರ ಕುರಿತು ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ. ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಮೂಲಕವೇ ಉತ್ತರವನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲೂ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಸೊ ಕ್ಯಾಬಿನೆಟ್ ನಲ್ಲಿ ಈ ಬಗ್ಗೆ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡುವಂತಹ ಎಲ್ಲಾ ತೀರ್ಮಾನಗಳನ್ನ ಕೂಡ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಕಳೆದ ಕ್ಯಾಬಿನೆಟ್ ಗಳಲ್ಲಿ ಸರ್ಕಾರ ಕೂಡ ನಿರ್ಧಾರ ಮಾಡಿತ್ತು, ಅದಾದ ಬಳಿಕ ಒಟ್ಟು 25 ಪತ್ರಗಳಿಗೆ ಉತ್ತರ ನೀಡೋದು ಬಾಕಿ ಇತ್ತು. ಸೊ ರಾಜ್ಯಪಾಲರಿಂದ ಬಂದಿರುವಂತಹ 25 ಪತ್ರಗಳೇನಿದೆ ಅವುಗಳಿಗೆ ಇನ್ನೂ ಉತ್ತರ ನೀಡೋದು ಬಾಕಿ ಇದೆ. ಈ ಹಿಂದೆ ರಾಜ್ಯಪಾಲರು ಕೂಡ ಅಷ್ಟೇ, ಏನು ಅಧಿಕಾರದ ಒಂದು ವ್ಯವಸ್ಥೆ ಇದೆ, ಈ ಎಲ್ಲಾ ವ್ಯವಸ್ಥೆಯನ್ನ ಪತ್ರದ ಮೂಲಕ ನನಗೆ ಉತ್ತರವನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯಪಾಲರು ಕೂಡ ಆಜ್ಞೆಯನ್ನ ಮಾಡಿದ್ರು. ಅದಕ್ಕೆ ಗೃಹ ಸಚಿವರು ಕೂಡ ಪ್ರತ್ಯುತ್ತರವನ್ನ ನೀಡಿದ್ರು. ಎಲ್ಲದಕ್ಕೂ ಕೂಡ ಪತ್ರದ ಮೂಲಕ ನಾವು ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಯಾವುದಕ್ಕೆ ನಾವು ಪತ್ರದ ಮೂಲಕ ಉತ್ತರವನ್ನ ಕೊಡಬೇಕು ಯಾವುದಕ್ಕೆ ಕೊಡಬಾರದು ಅದನ್ನ ತೀರ್ಮಾನ ಮಾಡಿ ನಾವು ಕೂಡ ಲೆಟರ್ ಅಲ್ಲಿ ನಾವು ಉತ್ತರವನ್ನ ಕೊಡ್ತೀವಿ ಅನ್ನೋಂತಹ ನಿಟ್ಟಿನಲ್ಲಿ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು. ಈಗ ರಾಜಭವನದಿಂದ ಬಂದಿರುವಂತಹ 25 ಪತ್ರಗಳೇನಿದೆ ಆ 25 ಪತ್ರಗಳಿಗೆ ಕೂಡ ಉತ್ತರ ನೀಡೋದು ಬಾಕಿ ಇದೆ. ಅದನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಂಡ ನಂತರ ಆ ಪತ್ರಗಳಿಗೆ ಉತ್ತರ ನೀಡಬೇಕಾ ಅಥವಾ ಬೇಡವಾ ಅಂತ ಹೇಳಿ ಕೂಡ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಲಾಗುತ್ತೆ. ಎಲ್ಲಾ ಪತ್ರಗಳ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ನಡೆಯುತ್ತೆ. ತದನಂತರ ಯಾವ ಪತ್ರಕ್ಕೆ ಉತ್ತರ ನೀಡಬೇಕು, ಯಾವುದಕ್ಕೆ ಉತ್ತರವನ್ನ ನೀಡಬಾರದು, ಸೊ ಈ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಕೂಡ ತೀರ್ಮಾನ ಆಗುತ್ತೆ. ಈ ಹಿಂದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ರಾಜಭವನದಿಂದ ಬಂದಂತಹ ಪತ್ರಗಳಿಗೆ ಉತ್ತರವನ್ನ ನೀಡ್ತಾ ಇದ್ರು. ಸರ್ಕಾರದ ತೀರ್ಮಾನದ ಬಳಿಕ ಯಾವುದಕ್ಕೂ ಕೂಡ ಉತ್ತರ ನೀಡಿಲ್ಲ ಈಗ ಚೀಫ್ ಸೆಕ್ರೆಟರಿ ಅವರು ಕೂಡ. ಹೀಗಾಗಿ ತಮ್ಮ ಕೆಲವು ಪತ್ರಗಳೇನಿದೆ ರಿಮೈಂಡರ್ ಅನ್ನ ಕೂಡ ರಾಜ್ಯಪಾಲರು ಕಳಿಸಿರುವಂತದ್ದು, ಇನ್ನೂ ಇಷ್ಟು ಪತ್ರಗಳಿಗೆ ಉತ್ತರ ಬಂದಿಲ್ಲ ಅಂತ ಹೇಳಿ ಇದರಿಂದನೂ ಕೂಡ ರಾಜಭವನದಿಂದ ಕೂಡ ಬಂದಿರುವಂತದ್ದು. ಸೊ ಈ 25 ಪತ್ರಗಳೇನಿದೆ ಇಲ್ಲಿ ರಾಜಭವನ ಮತ್ತೆ ರಾಜ್ಯ ಸರ್ಕಾರದ ಲೆಟರ್ ಫೈಟ್ ಅಂತಾನೆ ಹೇಳ್ಬೋದು. ಅದು ಕೂಡ ಕ್ಯಾಬಿನೆಟ್ ಸಭೆ ಆದ ಬಳಿಕ ಏನ್ ತೀರ್ಮಾನ ಆಗುತ್ತೆ, ಎಷ್ಟು ಪತ್ರಗಳಿಗೆ ಉತ್ತರವನ್ನ ನೀಡ್ತಾರೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗುತ್ತೆ.